ಸ್ನೇಹಿತರೆ, ಮೈತ್ರಿ ರಾಜಕಾರಣ ಇಂದು ನಿನ್ನೆಯದಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 1983ರಲ್ಲಿಯೇ ಪ್ರಪ್ರಥಮ ಬಾರಿಗೆ ಮೈತ್ರಿ ರಾಜಕಾರಣ ರೂಪುಗೊಂಡದ್ದನ್ನು ನಾವು ಕಾಣಬಹುದು. ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಪ್ರಥಮ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಮೈತ್ರಿ ರಾಜಕಾರಣ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಪಡೆಯಿತು. 1983ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿರಂಗ ಬಂಗಾರಪ್ಪನವರು ಸ್ಥಾಪಿಸಿದ ಈ ಪಕ್ಷ, ಅಂದರೆ ಇದರ ಮೂಲ ಸ್ಥಾಪಕರು ದೇವರಾಜರು, ಇದಕ್ಕೊಂದು ಆಕ್ರಮಣಕಾರಿ ಶಕ್ತಿಯನ್ನು ಕೊಟ್ಟದ್ದು ಬಂಗಾರಪ್ಪ. ಈ ಚುನಾವಣೆಯಲ್ಲಿ 1983ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯ ಹೂಡಿ ಹೊರಬಂದ ಕ್ರಾಂತಿರಂಗವನ್ನು ಸೇರಿಕೊಂಡು ಈ ಮೂಲಕ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿ, ಜೊತೆಗೆ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಈ ಮೈತ್ರಿಕೂಟಕ್ಕೆ 95 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ದೊರೆಯಿತು. ಆದರೆ ಸರ್ಕಾರ ರಚಿಸೋದಕ್ಕೆ ಇನ್ನೂ 18 ವಿಧಾನಸಭಾ ಕ್ಷೇತ್ರಗಳ ಅಗತ್ಯ ಇತ್ತು. ಕಾಂಗ್ರೆಸ್ ಗಳಿಸಿದ್ದು ಕೇವಲ 82 ವಿಧಾನಸಭಾ ಕ್ಷೇತ್ರ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು 18 ಶಾಸಕರ ಬಲ ಹೊಂದಿದ್ದ ಬಿಜೆಪಿಯ ಬೆಂಬಲವನ್ನು ಪಡ್ಕೊಳ್ತಾರೆ, 22 ಶಾಸಕರ ಬಲ ಹೊಂದಿದ್ದ ಪಕ್ಷೇತರರ ಬೆಂಬಲವನ್ನು ಪಡ್ಕೊಳ್ತಾರೆ. ಈ ಮೂಲಕ ಅವರು ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕರ್ನಾಟಕದ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿ, ಆವಾಗ ಈಗಲ ಹಾಗೆ ಪಕ್ಷಾಂತರ ನಿಷೇಧ ಕಾಯಿದೆ ಇರೋದಿಲ್ಲ. ಹಾಗಾಗಿ ಶಾಸಕರು ಯಾವ ಗಳಿಗೆಯಲ್ಲಿ ಸರ್ಕಾರಕ್ಕೆ ಕೈಕೊಟ್ಟು ಹೋಗಬಹುದು ಅನ್ನುವ ಆತಂಕ ಹೆಗಡೆಯವರನ್ನ ಸದಾ ಕಾಡ್ತಾ ಇದೆ. ಅಲ್ಟಿಮೇಟ್ಲಿ ಹೆಗಡೆ ತಮ್ಮ ಸರ್ಕಾರವನ್ನು ಉಳಿಸ್ಕೋಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಸರ್ವ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ರಾಮಕೃಷ್ಣ ಹೆಗಡೆಯವರ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡುತ್ತೆ. 1984 ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯವರ ಅಮಾನುಷ ಹತ್ಯೆಯಾಗುತ್ತೆ. ಅದಾದ ಕೇವಲ 50 ದಿನಗಳಲ್ಲಿ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬಹುಮತದಿಂದ ಅಧಿಕಾರದ ಗದ್ದುಗೆ ಏರುತ್ತೆ. ರಾಮಕೃಷ್ಣ ಹೆಗಡೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಪ್ರವೇಶ ಮಾಡ್ತಾರೆ. 1985ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ಹೆಗಡೆಯವರಿಗೆ ಅಖಂಡ ಬೆಂಬಲವನ್ನು ಕೊಡುತ್ತೆ. ಆದರೆ ಹೆಗಡೆಯವರ ಈ ಮೈತ್ರಿ ಸರ್ಕಾರ ಉಳ್ಕೊಂಡಿದ್ದು ಕೇವಲ 2 ವರ್ಷ ಮಾತ್ರ. ನಿಮಗೆ ಗೊತ್ತಾಗಿರಬೇಕು ಯಾಕೆ ನಾನು ಈ ಮೈತ್ರಿ ಸರ್ಕಾರದ ಬಗ್ಗೆ ಇಷ್ಟೊಂದು ವಿವರವನ್ನು ನೀಡಿದೆ. ನೋಡಿ, ಯಾವುದೇ ಮೈತ್ರಿ ಸರ್ಕಾರ ದೀರ್ಘಕಾಲೀನ ಅಧಿಕಾರ ನಡೆಸಿರುವ ಉದಾಹರಣೆ ಕರ್ನಾಟಕದ ಮಟ್ಟಿಗೆ ಇಲ್ಲಿಯವರೆಗೆ ಇಲ್ಲವೇ ಇಲ್ಲ. ಮತ್ತೊಮ್ಮೆ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ರೂಪಿಸಿದೆ. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. JDS 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಭಾರತೀಯ ಜನತಾ ಪಕ್ಷ 89 ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಇಂತಹ ಅತಂತ್ರ ಪರಿಸ್ಥಿತಿ ಒಳಗೆ ಅವತ್ತು ಕಾಂಗ್ರೆಸ್ ಮತ್ತು JDS ನಡುವೆ ಮೈತ್ರಿಕೂಟದ ಸರ್ಕಾರದ ಒಂದು ಹೊಂದಾಣಿಕೆ ಏರ್ಪಡುತ್ತೆ. ಧರ್ಮಸಿಂಗ್ ಅವರು ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. JDS ನಾಯಕ ಸಿದ್ದರಾಮಯ್ಯ ಅವರು ಮೈತ್ರಿಕೂಟದ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಈ ಸರ್ಕಾರ ಉಳ್ಕೊಂಡದ್ದು ಎಷ್ಟು ದಿವಸ? ಕೇವಲ 20 ತಿಂಗಳು ಮಾತ್ರ. ಕಾಂಗ್ರೆಸ್ JDS ನಡುವೆ ಭಿನ್ನ ಮತ ಬರುತ್ತೆ. ಕುಮಾರಸ್ವಾಮಿ ಅವರು ಕ್ಷಿಪ್ರ ಕ್ರಾಂತಿಯನ್ನ JDS ನಲ್ಲಿ ಮಾಡ್ತಾರೆ, BJP ಜೊತೆ ಮೈತ್ರಿಯನ್ನ ಮಾಡಿಕೊಳ್ತಾರೆ, ಅವರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಆ ಸರ್ಕಾರವು ಅಸ್ತಿತ್ವದಲ್ಲಿದ್ದು 20 ತಿಂಗಳು ಮಾತ್ರ. ಅವರು ಪೂರ್ಣಾವಧಿ ಆಡಳಿತವನ್ನ ನಡೆಸ್ತಿಲ್ಲ. ಯಾಕೆ ಅಂದ್ರೆ ಮಾಡಿಕೊಂಡಂತಹ ಒಪ್ಪಂದದ ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿರಲ್ಲ. ಹಾಗಾಗಿ 2004ರಿಂದ 2006ರವರೆಗೆ 20 ತಿಂಗಳುಗಳ ಕಾಲ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಯಾಗಿರ್ತಾರೆ. 2006ರಿಂದ 20 ತಿಂಗಳುಗಳ ಕಾಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಸ್ನೇಹಿತರೆ, ಯಾಕೆ ಮತ್ತೆ ಈ ಹಿಂದಿನ ಘಟನೆಗಳನ್ನು ನಾನು
ಸಿಂಹಾವಲೋಕನ ಮಾಡಿದೆ ಅಂತ ಅಂದ್ರೆ 2018 ವಿಧಾನಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿಯೂ ಇಂಥ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ ಭಾರತೀಯ ಜನತಾ ಪಕ್ಷ ಇನ್ನೇನು ಅಧಿಕಾರದ ಗದ್ದುಗೆ ಇಡಿಬೇಕು ಅನ್ನುವ ಹಾದಿಯಲ್ಲಿ ಎಡವಿದೆ ಮುಗ್ಗರಿಸಿ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಮೈತ್ರಿಕೂಟದ ಸರ್ಕಾರ ಏರ್ಪಟ್ಟಿ 79 ವಿಧಾನಸಭಾ ಸದಸ್ಯರನ್ನ ಹೊಂದಿರುವ ಕಾಂಗ್ರೆಸ್ ತನ್ನ ಸಂಖ್ಯಾಬಲದ ಅರ್ಧದಷ್ಟು ಇರದ JDSಗೆ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಟ್ಟು ಈಗ ಕಾಂಗ್ರೆಸ್ JDS ಮೈತ್ರಿಕೂಟದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ನೋಡಿ, ಈ ಸರ್ಕಾರ ಇತಿಹಾಸದ ಪುಟಗಳನ್ನ ನಾವು ತೆರೆದು ನೋಡಿದಾಗ ಈ ಸರ್ಕಾರ ಎಷ್ಟು ದಿವಸ ಬದುಕಬಹುದು ನೋಡಿ. ಸರ್ಕಾರ ರಚನೆಯ ಹಾದಿಯಲ್ಲೇನೆ ಅನೇಕ ರೀತಿಯ ಭಿನ್ನ ಮತ ಆಸ್ಫೋಟಿಸಿದೆ. ಪ್ರಾಯಶಃ ಯಾವುದೇ ಭಿನ್ನ ಮತವನ್ನ ಬಗೆಹರಿಸಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರ ರಚನೆಯಲ್ಲಿ ಪ್ರಧಾನವಾಗಿ ನಮಗೆ ಕಂಡು ಬರ್ತಾ ಇರೋದು ಒಂದು ಸಮುದಾಯಕ್ಕೆ ಸಿಂಹಪಾಲನ್ನ ಕೊಡಲಾಗಿದೆ. ನೋಡಿ, ಮುಖ್ಯಮಂತ್ರಿಯು ಸೇರಿದ ಹಾಗೆ ಒಕ್ಕಲಿಗ ಸಮುದಾಯ 11 ಸ್ಥಾನವನ್ನ ಗಳಿಸಿದೆ. ಅಂದ್ರೆ ಸಂವಿಧಾನದ ಪ್ರಕಾರ 15% ಆಫ್ ದ ಟೋಟಲ್ ಎಲೆಕ್ಟೆಡ್ ಮೆಂಬರ್ಸ್ ಅನ್ನೋದ್ರಲ್ಲಿ ಕರ್ನಾಟಕದ ವಿಧಾನಸಭೆಗೆ 33 ಶಾಸಕರಿದ್ರು. ಆ 33 ಶಾಸಕರಿರುವಾಗ ಒಕ್ಕಲಿಗರಿಗೆ 11 ಸಚಿವ ಪದವಿಯನ್ನ ನೀಡಲಾಗಿದೆ. ಅಂದ್ರೆ 1/3 ಆಫ್ ದಿ ಕ್ಯಾಬಿನೆಟ್ ಈಸ್ ಒಕ್ಕಲಿಗರು. ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 9% ಸಂಖ್ಯಾಬಲವನ್ನ ಹೊಂದಿರುವ ಮಾದಿಗರು ಈ ಮಾದಿಗ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನವನ್ನು ಈವರೆಗೆ ಕೊಟ್ಟಿಲ್ಲ. ಕರ್ನಾಟಕ ಏಕೀಕರಣ ಆದ ನಂತರ 1956 ನವೆಂಬರ್ 1 ನಂತರ ಯಾವುದೇ ಸರ್ಕಾರ ಸಚಿವ ಸಂಪುಟವನ್ನ ರಚನೆ ಮಾಡಿದ್ರೆ ಲಿಂಗಾಯತ ಸಮುದಾಯ ಕನಿಷ್ಠ 8 ಸಚಿವರನ್ನ ಒಂದೇ ಹೊಂದಿರ್ತಾರೆ. ಇದಕ್ಕೆ ಕಾರಣ ಲಿಂಗಾಯತ ಸಮುದಾಯಕ್ಕೆ ಕರ್ನಾಟಕದ ಉದ್ದಗಲಕ್ಕೂ ಇರುವಂತಹ ಜನಸಂಖ್ಯಾಬಲ. 70ರ ದಶಕದಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಮೂಲ ಗುಂಪಾಗಿ ಆ ಸಂದರ್ಭದಲ್ಲಿಯೂ ಸರ್ಕಾರ ರಚನೆಯ ರುವಾರಿ ಡಿ ದೇವರಾಜ ಅರಸು ಅವರು 1972 ತಮ್ಮ ಸರ್ಕಾರದಲ್ಲಿ ಲಿಂಗಾಯತರಿಗೆ 7 ಸಚಿವ ಪದವಿಯನ್ನು ನೀಡಿದರು. ತದನಂತರ 1978 ವಿಧಾನಸಭಾ ಚುನಾವಣೆಯಲ್ಲಿ ಕಾನ್ಸಿಕ್ಯೂಟಿವ್ ಎಲೆಕ್ಷನ್ ಅನ್ನು ಗೆದ್ದಂತಹ ದೇವರಾಜ ಅರಸು ಆಗ ರಚಿಸಿದ ಸಚಿವ ಸಂಪುಟದಲ್ಲಿ 6 ಜನ ಲಿಂಗಾಯತರಿಗೆ ಅವಕಾಶ. ಆದರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಲಿಂಗಾಯತ ಸಮುದಾಯಕ್ಕೆ ದೊರೆತಿರುವ ಅವಕಾಶ 4-4. ಇನ್ನು ಅದೇ ರೀತಿ ಮತ್ತೊಂದು ಸಮುದಾಯ ಅವಜ್ಞೆಗೆ ಗುರಿಯಾಗಿರುವ ಸಮುದಾಯ ಕುರುಬರು. ಅವರಲ್ಲಿ ಇಬ್ಬರೇ ಇಬ್ಬರು ಕೊಟ್ಟಿದೆ. ಕುರುಬ ಸಮುದಾಯ ದೊಡ್ಡದಾಗಿ ತನ್ನ ಅತೃಪ್ತಿ ಅಸಮಾಧಾನವನ್ನ ಆಸ್ಫೋಟಿಸಿದೆ. ನಾವು ಕರ್ನಾಟಕದ ಜನಸಂಖ್ಯೆಯಲ್ಲಿ ಗಣನೀಯ ಸಂಖ್ಯೆಯ ಜನಸಂಖ್ಯಾಬಲವನ್ನು ಹೊಂದಿದ್ದೀವಿ, ಆದರೆ ನಮ್ಗೆ ಕೊಟ್ಟಿರುವ ಖಾತೆಗಳು 2-2. ಇವೆಲ್ಲವನ್ನು ನೋಡಿದಾಗ ಈ ಸಚಿವ ಸಂಪುಟ ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗಿದೆ. ಜೊತೆಗೆ ಒಕ್ಕಲಿಗರಿಗೆ 1/3 ಆಫ್ ದ ಕ್ಯಾಬಿನೆಟ್ ಆರ್ ಒಕ್ಕಲಿಗಾಸ್ ಅಂತ ಅಂದ್ರೆ ಇಟ್ ಈಸ್ ಸಿಂಪ್ಲಿ ರಿಡಿಕ್ಯುಲಸ್. ಜಾತ್ಯಾತೀತ ಜನತಾದಳದ ನಾಯಕ ದೇವೇಗೌಡರು ತಮ್ಮ ಆಯ್ಕೆಗೊಂಡ 38 ಶಾಸಕರಲ್ಲಿ 29 ಶಾಸಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಅದು ನಿಜ. ಅದು ಅದರ ಜೊತೆಗೆ ಉಳಿದವರು ಕೇವಲ 11 ಮಂದಿ. ದೇವೇಗೌಡರು 29 ಶಾಸಕರು ಒಕ್ಕಲಿಗರೇ ಆಯ್ಕೆ ಆಗಿರೋದ್ರಿಂದ ಅವರಲ್ಲಿ 6-7 ಶಾಸಕರನ್ನ ಮುಖ್ಯಮಂತ್ರಿನೂ ಸೇರಿದಾಗೆ ಸಚಿವರನ್ನಾಗಿ ಮಾಡಿದ್ರೆ ಅವರ ಪಕ್ಷದ ಹಿತದೃಷ್ಟಿಯಿಂದನೇ ಒಂದು ಕಾಸ್ಟ್ ಬ್ಯಾಲೆನ್ಸ್ ಅನ್ನ ಮಾಡದೆ ಹೋದ್ರೆ ಅವ್ರ ಪಕ್ಷ ಬೆಳೆಯೋದಾದ್ರೂ ಅದನ್ನ ಅವರು ಗಣನೆಗೆ ತೆಗೆದುಕೊಂಡಿಲ್ಲ. ಒಕ್ಕಲಿಗರೇ ನಮ್ಮ ಮತ ಹಾಕಿರೋದು, ಆದ್ದರಿಂದ ಒಕ್ಕಲಿಗರೇ ಸಚಿವರಾಗಬೇಕು ಅನ್ನುವ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಜನತಂತ್ರಕ್ಕೆ ಮಾರಕ. ಆದ್ರಿಂದ ಸ್ನೇಹಿತರೆ, ಈ ಮೈತ್ರಿ ಸರ್ಕಾರವು 1983 ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಮೈತ್ರಿ ಸರ್ಕಾರ
2004 ಧರ್ಮ ಸಿಂಗ್ ಅವರ ನೇತೃತ್ವದ ಮೈತ್ರಿ ಸರ್ಕಾರ, ಈ ಸರ್ಕಾರಗಳಿಗೆ ಆದ ಗತಿಯೇ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರಕ್ಕೂ. ಆದರೆ ಯಾರು ಅಚ್ಚರಿ ಪಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.